ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಈ ವಿಡಿಯೋ ಬಂದು ಡಿ ಬಾಸ್ ಡಿವಾಸ್ ಅಭಿಮಾನಿಗಳು ಮತ್ತು ಪ್ರಕಾಶ್ ರಾಜ್ ಅಂತ. ಆ್ಯಕ್ಚುಲಿ ಪ್ರಕಾಶ್ ರಾಜ್ ಅವರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಯಾವುದೋ ಒಂದು ಚಾನಲಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಫ್ಯಾನ್ಸ್ಗಳು ನನಗೂ ಕೂಡ ಕಳಿಸಿದ್ರು. ಅದಕ್ಕೆ ಅದ್ರ ಬಗ್ಗೆ ಸ್ಟೋರಿ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂದರೆ, ಪ್ರಕಾಶ್ ರಾಜ್ ಅವ್ರಿಗೆ ಯಾರೋ ಹೇಳಿರೋದು ಈ ವಿಷಯನ, ಅವರು ಅದನ್ನು ಮೀಡಿಯಾ ಮುಂದೆ ಶೇರ್ ಮಾಡ್ತಾ ಇರ್ತಾರೆ. ವಿಷಯ ಏನು ಅಂದರೆ, ಪ್ರತಿಯೊಬ್ಬರಿಗೂ ಬೆಂಗಳೂರಿಗೆ ಬರಬೇಕು ಅಂತ ಕನಸಿರುತ್ತೆ. ಬಂದಮೇಲೆ ವಿಧಾನಸೌಧದಲ್ಲಿ ಒಂದು ಫೋಟೋ ತಗೋಬೇಕು ಅಂತ ಆಸೆ ಇರುತ್ತೆ. ಅದ್ರ ಜೊತೆಗೆ ಅವ್ರ ಫೇವ್ರೆಟ್ ಹೀರೋ ಅಂತ ಯಾರು ಇದ್ದರೆ ಅದು ದರ್ಶನ್ ಅವರಾಗಿರ್ತಾರೆ. ಅವ್ರ ಜೊತೆ ಒಂದು ಫೋಟೋ ತಗೋಬೇಕು ಅನ್ನೋ ಒಂದು ಕನಸಿರುತ್ತೆ. ಆ ಒಂದೇ ಒಂದು ಫೋಟೋ ಸಿಕ್ಬಿಟ್ರೆ ಸಾಕಪ್ಪ, ಇನ್ನೇನೋ ಬೇಡ ಅನ್ನೋ ಅಷ್ಟು ಮುಗ್ಧ ಮನಸ್ಸಿರುತ್ತೆ. ಅಂದರೆ ಇನ್ನೇನೋ ಉಳ್ಕೊಂಡಿಲ್ಲ ಆಸೆಗಳು ಅನ್ನೋ ಅಷ್ಟರ ಮಟ್ಟಿಗೆ ಅವರು ಅವರನ್ನು ಪ್ರೀತಿಸ್ತಾರೆ, ಆರಾಧಿಸ್ತಾರೆ, ಪೂಜಿಸ್ತಾರೆ ಅಂತ ಪ್ರಕಾಶ್ ರಾಜ್ ಅವರು ಹೇಳ್ತಾ ಇದ್ರು. ಇದು ಕೇವಲ ಒಂದು ಕಡೆ ಅಭಿಮಾನಿಗಳು ಮಾತ್ರ ದರ್ಶನ್ ಅವ್ರನ್ನ ಆ ಲೆವೆಲ್ಗೆ ಪ್ರೀತಿಸೋದು ಅಂತ ಅಷ್ಟೇ ಅಲ್ಲ, ಈ ಕಡೆ ದರ್ಶನ್ ಅವರು ಅಷ್ಟೇ ಅವ್ರ ಅಭಿಮಾನಿಗಳನ್ನ ಅಷ್ಟೊಂದು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಅಭಿಮಾನಿಗಳ ಬಳಗ ಹೆಚ್ಚಾಗಿರೋದ್ರಿಂದ ಎಲ್ಲರಿಗೂ ಮೀಟ್ ಮಾಡೋಕ್ಕಾಗದೇ ಇರ್ಬೋದು, ಕೇರ್ ಮಾಡೋಕ್ಕಾಗದೇ ಇರ್ಬೋದು. ಆದರೆ ಅವ್ರಿಗಿರೋ ಸಮಯದಲ್ಲಿ ಸಿಕ್ಕ ಸಿಕ್ಕ ಜಾಗದಲ್ಲೆಲ್ಲ ಪಾಪ ಅವರು ಸಮಯ ಕೊಡ್ತಾ ಇರ್ತಾರೆ, ಸೆಲ್ಫಿ ಕೊಡ್ತಾ ಇರ್ತಾರೆ, ಮಾತಾಡಿಸ್ತಾ ಇರ್ತಾರೆ, ಸೇವೆಗಳನ್ನ ಮಾಡ್ತಾ ಇರ್ತಾರೆ, ಭೇಟಿ ಮಾಡ್ತಾ ಇರ್ತಾರೆ, ಅವರ ಕಷ್ಟಗಳನ್ನು ಕೂಡ ಕೇಳ್ತಾ ಇರ್ತಾರೆ, ಅದಕ್ಕೂ ಕೂಡ ಸ್ಪಂದಿಸ್ತಾ ಇರ್ತಾರೆ. ಎಲ್ಲ ಒಂದು ಕಡೆ ಅಪರೂಪದಲ್ಲಿ ಅಪರೂಪ ಇಂಥ ಒಂದು ಬಾಂಧವ್ಯ ಅಂತ ಹೇಳ್ಬೋದು. ಈ ಒಂದು ನಾನು ಹೇಳಿದ ಹೇಳಿಕೆನ ಯಾರು ಒಪ್ಕೋತಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಹೇಳ್ತಿರೋದೇ ಕಡಿಮೆ. ನಿಜ ನಾನು ಹೇಳಬೇಕಂದ್ರೆ ಎಷ್ಟು ಕಮೆಂಟ್ಸ್ ಬರುತ್ತೆ, ಎಷ್ಟು ಮೆಸೇಜ್ ಬರುತ್ತೆ, ಎಷ್ಟು ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಅಂದರೆ, ಅಕ್ಕ ಒಂದೇ ಒಂದು ಸಲ ದರ್ಶನವನ್ನ ಭೇಟಿ ಮಾಡಿಸಿ ಅಕ್ಕ, ಮೀಟ್ ಮಾಡಿಸಿ ಅಕ್ಕ, ನಂಗೆ ಮುಂದೆ ಸೆಲ್ಫಿ ಕೊಡಿಸಿ ಅಕ್ಕ ಅಂತ. ಆದರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನನಗೆ ಪರ್ಸ್ನಲಿ ದರ್ಶನ್ ಅವರು ಪರಿಚಯ ಇಲ್ಲ ಅನ್ನೋ ವಿಷಯ. ಬರೀ ಸ್ಟೋರಿ ಅಷ್ಟೇ ಮಾಡ್ತಾ ಇರ್ತೀನಿ. ನಾನು ಮಾಡೋ ಸ್ಟೋರಿ ನೋಡಿ ಪ್ರಪಂಚದಲ್ಲಿರೋರು ಎಲ್ಲರೂ ಹಂಗೆ ಅನ್ಕೊತಾರೆ, ಅಂದರೆ ದರ್ಶನ್ ಅವ್ರಿಗೆ ಗೊತ್ತಿರೋರು ಅಥವಾ ನನ್ನ ಸ್ಟೋರಿ ನೋಡೋರೆಲ್ಲ ಹಂಗೆ ಅನ್ಕೊತಾರೆ. ನನಗವ್ರು ತುಂಬ ಪರಿಚಯ, ನಾನು ಹೋಗಿ ನಾನು ಹೋಗ್ಬಿಟ್ರೆ ಮಾತಾಡಿಸ್ಬಿಡ್ತಾರೆ, ನಾನು ಕರ್ಕೊಂಡು ಹೋಗ್ಬಿಟ್ರೆ ಸೆಲ್ಫಿ ಕೊಟ್ಬಿಡ್ತಾರೇನೋ, ಆ ಥರ ಒಂದು ಅಸಂಪ್ಷನ್ ತುಂಬ ಜನರಲ್ಲಿದೆ. ದೇವರಾಣೇ ನನಗೆ ಪರ್ಸ್ನಲಿ ಅವರು ಪರಿಚಯನೂ ಇಲ್ಲ. ಆದರೆ ಇದಂತೂ ಸತ್ಯ, ಎಲ್ಲರೂ ದರ್ಶನ್ ಅವ್ರದ್ನ ಒಂದು ಸಲ ನೋಡಬೇಕು, ಒಂದು ಸೆಲ್ಫಿ ತೊಗೋಬೇಕು, ಮಾತಾಡಿಸ್ಬೇಕು, ದೂರದಿಂದ ಆದರೂ ನೋಡಬೇಕು. ಈ ಥರ ಎಲ್ಲ ಒಬ್ಬೊಬ್ರಿಗೆ ಒಂದೊಂದು ರೀತಿ ಆಸೆಗಳಿದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಜ ಹೇಳಿ, ಎಷ್ಟು ಜನಕ್ಕೆ ಆಸೆ ಇದೆ ಸೆಲ್ಫಿ ತೊಗೋಬೇಕು ಅವ್ರ ಜೊತೆ ಅಂತ, ಫೋಟೋ ತೊಗೋಬೇಕು ಅಂತ, ನೋಡಬೇಕು ಅಂತ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ? ಎಲ್ಲರಿಗೂ ಗೊತ್ತಾಗಲಿ. ಈಗ ನಾನು ಯಾವಾಗಲೂ ಸ್ಟೋರಿ ಮಾಡ್ತಾ ಇರ್ತೀನಿ, ಸುಮ್ಮನೆ ದರ್ಶನ್ ಅವ್ರ ಬಗ್ಗೆ ಕೂತ್ಕೊಂಡು ಹುಡುಗಿ ಹೊಗಳ್ತಾವಳೆ ಅಂದ್ಕೊತಾರೆ ಜನ. ಕಮೆಂಟ್ ಬಾಕ್ಸಲ್ಲಾದರೂ ಪ್ರೀತಿನ ಹಂಚಿ, ಅದನ್ನು ಎಕ್ಸ್ಪ್ರೆಸ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ. ಎನಿವೇ, ನಾನು ಹೇಳಿದ್ದೇನು ಸುಳ್ಳಿಲ್ಲ ಆಯಿತಾ? ತೀರಾ ಕಡಿಮೆನೇ ಹೇಳಿದ್ದು. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.